ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮ ಕರ್ನಾಟಕದ ಮೂರನೇ ಆಟಗಾರ ಆಕ್ಷನ್ನಲ್ಲಿ ಸೋಲ್ಡ್ ಆಗಿದ್ದಾರೆ. ಸೊ ಈ ಮೂರನೇ ಆಟಗಾರ ಯಾರು? ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಆಟಗಾರನ ಪರ್ಚೇಸ್ ಮಾಡೋಕ್ಕೆ ಯಾವೆಲ್ಲ ತಂಡಗಳು ಮುಂದಾದವು, ಪ್ರತಿ ಒಂದು ಮಾಹಿತಿಯನ್ನು ತಿಳ್ಕೊಂಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದ ಬಳಿಕ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಸ್ಪೋರ್ಟ್ಸ್ ಬಗ್ಗೆ ಅಥವಾ ಆಕ್ಷನ್ ಬಗ್ಗೆ ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಕರ್ನಾಟಕದ ಮೊದಲನೇ ಆಟಗಾರ ಮನೀಶ್ ಪಾಂಡೆ ಅವರು 4,80,000 ಲಕ್ನೋ ತಂಡದ ಪಾಲಾದರು. ಅದಾದ ಬಳಿಕ 7,75,00,000 ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ನಮ್ಮ ದೇವದತ್ ಪಡೇಕಲ್ ಅವರು ಸೇರ್ಕೊಂಡ್ರು ಅಂತಾನೆ ಹೇಳ್ಬೋದು. ಇವಾಗ ಕರ್ನಾಟಕದ ಮೂರನೆಯ ಆಟಗಾರ ಯಾರು ಅಂತ ನೋಡೋದಾದ್ರೆ, ಪ್ರಸಿದ್ಧ ಕೃಷ್ಣಾರವರು ಕೂಡ ಸೋಲ್ಡ್ ಆದ್ರು. ಇವಾಗ ಕರ್ನಾಟಕದ ನಾಲ್ಕನೇ ಆಟಗಾರ, ಅದು ಕೆಸಿ ಕರಿಯಪ್ಪ ಅವರು. ಕೆಸಿ ಕರಿಯಪ್ಪ ಅವರು ವಿಜಯ ಹಜಾರೆ ಸೈಯದ್ ಮುಸ್ತಾಕ್ ಅಲಿಯಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದ್ರು. ಸೊ ಹೀಗಾಗಿನೇ ಅವರು ಟಾಟಾ ಐ ಪಿ ಎಲ್ ನ ಫಸ್ಟ್ ಡೇ ಆಕ್ಷನ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪಾಲಾಗಿದ್ದಾರೆ. ಸೊ 30,00,000 ಕೆ ಸಿ ಕರಿಯಪ್ಪ ಅವರು ರಾಜಸ್ಥಾನ್ ಪಾಲಾಗಿದ್ದಾರೆ. ಸೊ ಇವ್ರನ್ನ ಪರ್ಚೇಸ್ ಮಾಡೋಕ್ಕೆ ಮುಂಬೈಯು ಲಕ್ನೋ ತಂಡ ಮುಂದಾದವು. ಫೈನಲ್ ಆಗಿ ರಾಜಸ್ಥಾನ್ ತಂಡಕ್ಕೆ ನಮ್ಮ ಕೆ ಸಿ ಕರಿಯಪ್ಪ ಕರ್ನಾಟಕದ ಆಟಗಾರ ತಂಡವನ್ನು ಸೇರಿಕೊಂಡಿದ್ದಾರೆ. ಕರ್ನಾಟಕದ ಆಟಗಾರರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ, ಒಬ್ಬರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.